ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆಯುಷ್ 2022ಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಅಪ್ಡೇಟ್ನ ರಿಲೀಸ್ ಮಾಡಿದೆ. ಫೀಸನ್ನು ಪೇ ಮಾಡೋದಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದೆ. ಈಗ ಸೆಕೆಂಡ್ ರೌಂಡ್ನಲ್ಲಿ ಯಾರಿಗೆ ಸೀಟು ಅಲಾಟ್ ಆಗಿದೆಯೋ ಅಂತಹ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡೋದಕ್ಕೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. 24/2/2023 ಮಧ್ಯಾಹ್ನ 1 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು, ಏನಾದರೂ ನಿಮಗೆ ಫೀಸನ್ನು ಪೇ ಮಾಡೋದಕ್ಕೆ ಆಗಿಲ್ಲ ಅನ್ನೋರು ಫೀಸನ್ನು ಪೇ ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ಡೇಟು ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಹೇಳಿ ಕೆ ಎ ಸ್ಪಷ್ಟಪಡಿಸಿದೆ. ಅದೇ ರೀತಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಮತ್ತು ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ 24/2/2023 ಸಂಜೆ 5 ಗಂಟೆಗೆ ಒಳಗಡೆ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು, ರಿಪೋರ್ಟ್ ಮಾಡ್ಕೊಬೇಕು. ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಕೆ ಎ ಎಗೈನ್ ಸ್ಪಷ್ಟಪಡಿಸ್ತಾ ಇದೆ. ಸೀಟ್ ಮೆಟ್ರಿಕ್ ಸಹ ರಿಲೀಸ್ ಮಾಡೋದು ತಡವಾಗುತ್ತೆ. ಸೀಟ್ ಮೆಟ್ರಿಕ್ಸು ಮೇ ಬಿ ರಿಲೀಸ್ ಮಾಡೋದು ತಡ ಆಗಬಹುದು. ಎಗೈನ್ ಮಾಪ್ ಅಪ್ರೌಂಡ್ ಸ್ವಲ್ಪ ಡಿಲೇ ಆಗಬಹುದು. ಎನಿವೆ, ಅದ್ರ ಬಗ್ಗೆ ಅಪ್ಡೇಟ್ಸ್ ಬಂದಾಗ ನಿಮಗೆ ನಾವು ತಿಳಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಗೆಟ್ ನೆಕ್ಸ್ಟ್ ಅಪ್ಡೇಟ್ಸ್. ಟೇಕ್ ಕೇರ್, ಬೈ ಬೈ.